ಹೆಬ್ಬಾಗಳಿಗೆ ಬಂದ ತಕ್ಷಣವೇ ಮೂರು ದೇವಸ್ಥಾನಗಳ ದರ್ಶನ ಕೂಡ ದೇವರುಗಳ ದರ್ಶನ ಒಂದೇ ಸಲ ಮಾಡಬಹುದು ನಾವು ಗಣೇಶ ದೇವಸ್ಥಾನದ ಹತ್ರ ಸ್ವಲ್ಪ ಕೂತ್ಕೊಂಡು ನಾ ಕಣ್ಣಿಗೆ ಕಣ್ಣೀರು ಹಾಕಿದೆ ಆದ್ಮೇಲೆ ಒಂದೇ ವಾರಕ್ಕೆ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು ವಿಜಯವಾಣಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ದೇವಾಲಯ ದರ್ಶನದ ಮತ್ತೊಂದು ಎಪಿಸೋಡ್ ನಲ್ಲಿ ನಾನಿದೀಗ ಬೆಂಗಳೂರಿನ ವಿದ್ಯಾರಣ್ಯಪುರದ ನಾಲ್ಕನೇ ಹಂತ ಬಿಎಲ್ ಎಂಟನೇ ಮುಖ್ಯ ರಸ್ತೆಯ ಬಡಾವಣೆಯಲ್ಲಿರುವಂತಹ ವಿದ್ಯಾಗಣಪತಿ ದೇವಸ್ಥಾನದಲ್ಲಿದ್ದೇನೆ ಸಂಕಷ್ಟ ಬಂದಾಗ ವೆಂಕಟರಮಣ ಹಾಗೆ ನಾವು ನಮ್ಮ ಮನಃಶಾಂತಿಗೋಸ್ಕರ ದೇವಾಲಯ ದರ್ಶನವನ್ನು ಮಾಡ್ತೇವೆ ಹಾಗೆಯೇ ವಿವಿಧ ರೀತಿಯಲ್ಲಿ ದೇವರಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡ್ತೇವೆ ಇಲ್ಲಿ ಈ ದೇವಸ್ಥಾನದ ವಿಶೇಷ ಏನಂತ ಹೇಳಿದರೆ ನೀವು ಒಂದೇ ಕಡೆ ಹತ್ತಕ್ಕೂ ಹೆಚ್ಚು ವಿಗ್ರಹಗಳು ಶಿವನ ಮೂರ್ತಿ ಆಗಿರ್ಬೋದು ಗಣಪತಿ ಆಗಿರ್ಬೋದು ಹಾಗೆಯೇ ನವಗ್ರಹಗಳ ಮೂರ್ತಿ ನಿಮಗೆ ಎಲ್ಲಿ ಯಾವ ಕಷ್ಟ ಪರಿಹಾರ ಅಥವಾ ನಿಮಗೆ ಯಾವ ರೀತಿಯ ಸೇವೆಯನ್ನು ಸಲ್ಲಿಸಬೇಕು ಜೊತೆಗೆ ಇಲ್ಲಿ ನಡೆಯುವಂತಹ ದಿನನಿತ್ಯದ ಪೂಜೆ ಪುನಸ್ಕಾರ ಯಾವೆಲ್ಲ ಹಬ್ಬದ ವಿಶೇಷತೆ ಎಂದು ಏನೇನು ಮಾಡ್ತಾರೆ ಇವೆಲ್ಲದರ ಬಗ್ಗೆ ನಾನು ಈ ಒಂದು ಸಂಚಿಕೆಯಲ್ಲಿ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಈ ದೇವಸ್ಥಾನಕ್ಕೆ ಸುಮಾರು 39-40 ವರ್ಷಗಳ ಇತಿಹಾಸ ಇದೆ ಇಲ್ಲಿ ಮೂರು ದೇವಸ್ಥಾನ ಇದೆ ಹೆಬ್ಬಾಗಳಿಗೆ ಬಂದ ತಕ್ಷಣವೇ ಮೂರು ದೇವಸ್ಥಾನಗಳ ದರ್ಶನ ಕೂಡ ದೇವರುಗಳ ದರ್ಶನ ಒಂದೇ ಸಲ ಮಾಡ್ಬೋದು ಮೊದಲನೇದು ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಎರಡನೇದು ಕನಕಾಪರಮೇಶ್ವರಿ ಆ ಕಡೆ ತಾಯಿ ಶಾರದಾಂಬ ಸಿಂಹವಾಹಿನಿ ಖಡ್ಗಧಾರಿಣಿ ನಿರ್ಭಯ ಶಕ್ತಿ ರೂಪದಲ್ಲಿ ಇಲ್ಲಿ ಇದ್ದಾಳೆ ಈಚೆಗೆ ದೇವಸ್ಥಾನವನ್ನು ಕೂಡ ಜೀರ್ಣೋದ್ಧಾರ ಆಯಿತು ಬಹಳ ಚೆನ್ನಾಗಿ ಹೊಂದಿರತಕ್ಕಂಥ ಒಂದು ಮಂದಿರ ಆಗಿದೆ ಇಲ್ಲಿ ಎಲ್ಲ ಪರ್ವಗಳಲ್ಲೂ ಕೂಡ ಇಲ್ಲಿ ಪೂಜೆಗಳು ಪುನಸ್ಕಾರಗಳು ವಿಶೇಷವಾಗಿ ಶಾಸ್ತ್ರಬದ್ಧವಾಗಿ ಅರ್ಚಕ ಸ್ವಾಮಿಗಳಿಂದ ಇದು ನಡೆಯುತ್ತೆ ವಿಶೇಷವಾಗಿ ಇಲ್ಲಿ ಶಿವರಾತ್ರಿ ಬಹಳ ಚೆನ್ನಾಗಿ ನಡೆಯುತ್ತೆ ಎರಡನೇದು ಇಲ್ಲಿ ಪ್ರದೋಷ ಪೂಜೆ ಮಾಸ ಶಿವರಾತ್ರಿ ಇದೆಲ್ಲ ಅಲ್ಲದೆ ಬೇರೆ ಈಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ಯಾವ ಕಾರ್ಯಕ್ರಮಗಳು ಅದು ಇರುತ್ತೆ ಇದೆಲ್ಲ ಬಹಳ ವೈಭವವಾಗಿ ವಿಜೃಂಭಣೆಯಿಂದ ಸಮಿತಿಯವರು ಮತ್ತು ಎಲ್ಲ ಭಕ್ತಾದಿಗಳು ಸೇರಿ ಭಕ್ತಿ ಶ್ರದ್ಧೆಯಿಂದ ನೆರವೇರಿಸ್ತಾರೆ ಇದಕ್ಕೆ ಇಲ್ಲಿ ಬೆಳಗ್ಗೆ ಅಭಿಷೇಕ ಇರುತ್ತೆ ರುದ್ರಾಭಿಷೇಕ ಇರುತ್ತೆ ಅರ್ಚನೆ ಇರುತ್ತೆ ಅದಕ್ಕೋಸ್ಕರ ಬಂದಾಗ ಅರ್ಚಕ ಸ್ವಾಮಿಗಳು 6 ಗಂಟೆಗೇ ಬಂದು ದೇವಸ್ಥಾನ ತೆಗಿತಾರೆ ಆಮೇಲಿಂದ ಅಭಿಷೇಕ ಎಲ್ಲ ಮಾಡ್ತಾರೆ ಅಭಿಷೇಕ 11 ಗಂಟೆವರೆಗೂ ದೇವಸ್ಥಾನ ಇರುತ್ತೆ ಒಂದು ವೇಳೆ ಭಕ್ತಾದಿಗಳು ಜಾಸ್ತಿ ಇದ್ದರೆ ಸೋಮವಾರ ಇಂಥ ಸಮಯದಲ್ಲಿ 11:30-12 ಅಷ್ಟೊತ್ತವರೆಗೂ ಕೂಡ ಇದ್ದೇ ಇರುತ್ತೆ ದೇವಸ್ಥಾನ ಅದಕ್ಕೋಸ್ಕರ ಭಕ್ತಾದಿಗಳು ಬಹಳ ಜನ ಬರ್ತಾರೆ ಈ ಮಂಜುನಾಥ ಸ್ವಾಮಿ ಒಂಥರ ಒಂದು ವೈಬ್ರೇಷನ್ ಇದೆ ಯಾರಾದರೂ ಏನಾದರೂ ನೆನೆಸ್ಕೊಂಡ್ರೆ ಅಂದ್ಕೊಂಡೇ ಸಿದ್ಧಿಯಾಗುತ್ತೆ ಅಂತ ಹೇಳಿಬಿಟ್ಟು ಈಚೆಗಂತೂ ಬಹಳ ಜನ ಇದರ ಒಂದು ಮಹಿಮೆಯನ್ನು ನೋಡಿ ಬಹಳ ಜನ ಬರ್ತಾಯಿರ್ತಾರೆ ನನ್ನ ಹೆಸರು ಡಾಕ್ಟರ್ ಮೃತ್ಯುಂಜಯ ಅಂತ ನಾನು ಸುಮಾರು 35 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ ನಾನು ಈ ದೇವಸ್ಥಾನದ ಒಬ್ಬ ಭಕ್ತನಾಗಿ ಬರ್ತಾ ಇದ್ದೇನೆ ಈ ದೇವಸ್ಥಾನಕ್ಕೆ ಆಗಮಿಸಿದಂತಹ ಸಾಕಷ್ಟು ಭಕ್ತಾದಿಗಳು ಕೂಡ ಇಲ್ಲಿದ್ದಾರೆ ಸೊ ಅವ್ರ ಹತ್ರ ಕೇಳ್ತಾ ಹೋಗೋಣ ಹೇಗೆ ಅನ್ಸುತ್ತೆ ಅವರಿಗೆ ಇಲ್ಲಿ ಭೇಟಿ ಕೊಡೋದು ಅಂತ ಮೇಡಮ್ ಹೇಳಿ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಿ 10 ವರ್ಷದಿಂದ ಬರ್ತಾ ಇದ್ದೀನಿ 10 ವರ್ಷದಲ್ಲಿ ನನಗೆ ಪೌಢ್ಯನೇ ಆಗಿದೆ ಒಂದು ನಮ್ಮ ಹಳ್ಳಿಯ ಯಾರ್ಯಾರ ನಗರದಲ್ಲಿ ಜಾಗ ತಗೊಂಡ ಇಲ್ಲೆಲ್ಲರೂ ಫ್ರೆಂಡ್ಸ್ ಆಗಿದ್ದರು ಆಮೇಲೆ ಬಂದು ನಾವು ಗಣೇಶ ದೇವಸ್ಥಾನದ ಹತ್ರ ಸ್ವಲ್ಪ ಕೂತ್ಕೊಂಡು ನಾ ಕಣ್ಣಿಗೆ ಕಣ್ಣೀರು ಹಾಕಿದೆ ಆದಮೇಲೆ ಒಂದೇ ವಾರಕ್ಕೆ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು ಅದು ದೊಡ್ಡ ಪೌಡ ಆಮೇಲೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಒಂದು 2 ದಿನ ಬಂದು ಗುಡಿಸಿದೆ ನನ್ನ ಪ್ರಾಬ್ಲಮ್ಮೆಲ್ಲ ಸೋಲಾಗೋಯಿತು ಆಮೇಲೆ ದೇವಸ್ಥಾನವೇ ಇಂಪ್ರಾಗಿ ಬಂದುಬಿಟ್ಟಿತ್ತು ಓಕೆ ಅಷ್ಟು ನನ್ನ ಪೌಡ ನಾನು ಹೇಳಿದ್ದೀನಿ ನಳಿನಾಕ್ಷಿ ತುಂಬ ಮನಸ್ಸು ನೆಮ್ಮದಿ ಎಂಥ ಕಷ್ಟ ಇದ್ದರೂ ಕೂಡ ನಾನು ಅದನ್ನು ಮರೆತುಬಿಟ್ಟು ದೇವರಲ್ಲಿ 10 ವರ್ಷದಿಂದ ಇದೇ ಬರ್ತಿದ್ದೀನಿ ಎಲ್ಲ ಒಳ್ಳೆಯದಾಗಿ ಬಂದಿದ್ದೀನಿ ಅದೇ ಅದೇ ಆರೋಗ್ಯ ಮೊದಲು ತುಂಬಾ ಆರೋಗ್ಯ ಈಗ ಒಂದು ಸ್ವಲ್ಪ ವಯಸ್ಸಿಗೆ ತಕ್ಕಂಗೆ ಲೈಟಾಗಿದೆ ಆದರೂ ದೇವರನ್ನು ಬರದೆ ನೋಡದೆ ಇರೋಕ್ಕಾಗಲ್ಲ ಅಂತ ವಿಶ್ವಾಸ ಇದೆ ದೇವರು ಹಾಗೆ ಒಳ್ಳೇದು ಮಾಡ್ತಾ ಇದ್ದ ನಮ್ಮ ಅದಕ್ಕೆ ಹ್ಞೂ ಪೂಜೆ ಎಲ್ಲವೂ ತುಂಬ ಚೆನ್ನಾಗಿ ಮನಸ್ಸಿಗೆ ಹಿಡಿಸಿದೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ನಾನು ಅದು ಬಂದರೆ ಎಲ್ಲ ಕಷ್ಟವೂ ನನಗೆ ಕಮ್ಮಿ ಅಂತ ಅನಿಸ್ಬಿಡುತ್ತೆ ಒಂದ್ಸಲ ಲಲಿತಾ ಅಂತ ಇಲ್ಲಿ ದಿವಸ ಬರ್ತೀನಿ ಅಂದ್ಕೊಂಡು ಬರದೇ ಇದ್ರೆ ಕಷ್ಟ ಬಂದರೆ
ಕಾಲು ಭೈರವೇಶ್ವರನ ಒಂದು ಪ್ರತಿಷ್ಠಾಪನೆ ಕೂಡ ನಡೆದಿದೆ ಹಾಗೆ ವಿಶೇಷವಾಗಿ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯತಾ ಇದೆ ಏನು ಈ ಕಾರ್ಯಕ್ರಮ ಏನು ನಡೆಯತಾ ಇದೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸರ್ ಹೇಳಿ ಇವತ್ತು ಅನ್ನ ಸಂತರ್ಪಣೆ ಕೂಡ ಆಗ್ತಾ ಇದೆ ಸಾಕಷ್ಟು ಭಕ್ತಾದಿಗಳು ಇದ್ದಾರೆ ಏನಿದು ಏನು ವಿಶೇಷ ಅಂತ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿದಿನ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ ಇಲ್ಲಿ ವಿಶೇಷವಾಗಿರತಕ್ಕಂತ ದಿನದಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಬೆಳಗ್ಗೆ ಹೊತ್ತು ಉಪಹಾರ ಇರುತ್ತೆ ಮತ್ತು ಮಹಾಮಂಗಳಾರತಿ ಆದಮೇಲೆ ಹೋಮದ ಪೂರ್ಣಾಹುತಿ ಆದಮೇಲೆ ಮಹಾಪ್ರಸಾದ ಇರುತ್ತೆ ಇವತ್ತು ಬಹಳ ವಿಶೇಷವಾಗಿರತಕ್ಕಂತದ್ದು ಕಾಶಿ ಕ್ಷೇತ್ರ ನಿವಾಸಿ ಆಗಿರತಕ್ಕಂತ ಕಾಲಭೈರವೇಶ್ವರನ ಪ್ರತಿಷ್ಠೆ ಮತ್ತು ಗುರುಮೂರ್ತಿ ಆಗಿರತಕ್ಕಂತ ಶ್ರೀ ದಕ್ಷಿಣಾಮೂರ್ತಿ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಆಯಿತು ಅದರ ಸಲುವಾಗಿ ಇವತ್ತಿನ ದಿವಸ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಭಕ್ತಾದಿಗಳಿಗೂ ಕೂಡ ಬೆಳಗ್ಗೆ ಉಪಹಾರ ಆಯಿತು ಈಗ ಅನ್ನ ಸಂತರ್ಪಣೆ ನಡೀತಾ ಇದೆ ಇದು ಬಹಳ ಹೊತ್ತು ನಡುತ್ತೆ ಸುಮಾರು 400-500 ಜನ ಭಕ್ತಾದಿಗಳು ಬಂದು ಇಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮ ಸರ್ ಇನ್ನು ದಿನನಿತ್ಯ ಈ ಒಂದು ಪ್ರತಿಷ್ಠಾಪನೆಯನ್ನು ಇವತ್ತು ವಿಶೇಷ ಸಂದರ್ಭ ಡೈಲಿ ಯಾವ ರೀತಿ ಅನ್ನ ಸಂತರ್ಪಣೆ ಇರುತ್ತಾ ಅಥವಾ ಪ್ರಸಾದ ವಿನಿಯೋಗ ಏನಾದರೂ ಇರುತ್ತಾ ಪ್ರಸಾದ ವಿನಿಯೋಗ ಬೆಳಗ್ಗೆ ಹೊತ್ತು ಮತ್ತು ಸಾಯಂಕಾಲ ಪ್ರತಿನಿತ್ಯ ಇದ್ದೇ ಇರುತ್ತೆ ನೈವೇದ್ಯ ಆದಮೇಲೆ 11 ಗಂಟೆಗೆ ಪ್ರಸಾದ ವಿನಿಯೋಗ ಬಂತಕ್ಕಂಥ ಭಕ್ತಾದಿಗಳಿಗೆಲ್ಲ ಅವರು ದರ್ಶನ ಮಾಡಿಕೊಂಡು ಹೋಗುವಾಗ ಇರುತ್ತೆ ಆಮೇಲೆ ಈಚೆಗೆ ಈ ದೇವಸ್ಥಾನದಲ್ಲಿ ಸಂಕಷ್ಟ ಹರ ಗಣಪತಿ ವ್ರತ ಮತ್ತು ಸತ್ಯನಾರಾಯಣ ವ್ರತ ಈ ಸಂದರ್ಭದಲ್ಲಿ ಮಹಾಮಂಗಳಾರತಿ ಆದಮೇಲೆ ಅವರಿಗೆ ಅನ್ನ ಸಂತರ್ಪಣೆ ಇರುತ್ತೆ ಪ್ರತ್ಯೇಕ ಭಕ್ತಾದಿಗಳು ಪ್ರತಿಯೊಬ್ಬರು ಕೂಡ ಊಟ ಮಾಡಿಕೊಂಡು ಹೋಗ್ತಾರೆ ಅಷ್ಟೇ ಇದ್ದೇ ಇಲ್ಲಿ ಬೇಕಾದಷ್ಟು ಹೋಮಗಳು ನಡೆಸಿರುತ್ತೆ ಅವಾಗ ಈ ಎಲ್ಲ ಹೋಮಗಳಲ್ಲೂ ಕೂಡ ಯಾವತ್ತು ಹೋಮ ಇರುತ್ತೆ ಅವತ್ತೆಲ್ಲ ಅನ್ನ ಸಂತರ್ಪಣೆ ಇದೆ ವಿಶಾಲವಾಗಿರತಕ್ಕಂಥ ಜಾಗ ಇದೆ ಈ ಸಂಕೀರ್ಣದಲ್ಲಿ ಭಕ್ತಾದಿಗಳು ಬಹಳ ಬಂದು ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ಕೊಂಡು ಹೋಗ್ತಾರೆ ಇಲ್ಲಿ ಅನ್ನ ಸಂತರ್ಪಣೆ ಅನ್ನೋದು ಒಂಥರ ಸಂಪ್ರದಾಯ ಆಗೋಗ್ಬಿಟ್ಟಿದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಗದೀಶ್ ಗೌಡ ಅಂತ ಈ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ವಿದ್ಯಾರಣ್ಯಪುರ ಸಾಂಸ್ಕೃತಿಕ ಕೇಂದ್ರ ಅನ್ನುವ ಒಂದು ಈ ಜಾಗದಲ್ಲಿ ನಾವು ಒಂದು ಕಮಿಟಿಯಾಗಿ ಬಂದು ಸಾಕಷ್ಟು ಈ ದೇವಸ್ಥಾನನ ಬೆಳವಣಿಗೆಗೆ ಕಾರಣ ಆಗಿದ್ದೀವಿ ಇದಲ್ಲದೆ ಇತ್ತೀಚೆಗಷ್ಟೇ ದೇವಸ್ಥಾನದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಒಂದು ಹಾಲು ಅಥವಾ ಈಗ ಒಂದು ಕಾಳಭೈರವೇಶ್ವರ ದೇವರ ಗುಡಿ ಕೂಡ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಈ ದೇವಸ್ಥಾನ ಸುಮಾರು 1984 ಈ ದೇವಸ್ಥಾನ ಬಂದಿದೆ ಆದ್ದರಿಂದ ಈ ದೇವಸ್ಥಾನದಲ್ಲಿ ಸಾಕಷ್ಟು ಈ ವಿದ್ಯಾರಣ್ಯಪುರ ಇಂಪ್ರೂವ್ ಆಗೋಕ್ಕೆ ಮುಂಚೆನೇ ಈ ದೇವಸ್ಥಾನ ಆಗಿತ್ತು ಮೊದಲು ಈ ದೇವಸ್ಥಾನ ಬಂತು ಆಮೇಲೆ ವಿದ್ಯಾರಣ್ಯಪುರ ಈ ಮಟ್ಟಕ್ಕೆ ಬೆಳೆಯಿತು ಇಲ್ಲಿ ಬಂದಂಥ ಭಕ್ತಾದಿಗಳು ಸಾಕಷ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಸತ್ಯ ಘಟನೆಗಳು ನಡೀತಾ ಇದ್ದಾವೆ ಸಾಕಷ್ಟು ವಿದ್ಯಾರ್ಥಿಗಳು ಇದು ವಿದ್ಯಾಗಣಪತಿ ಆಗಿರೋದ್ರಿಂದ ಸಾಕಷ್ಟು ವಿದ್ಯಾಗಣಪತಿ ಇರೋದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಎಲ್ಲರೂ ಬಂದು ಏನು ಕೆಲಸ ಆಗಬೇಕು ಏನು ಬೇಕು ಎಲ್ಲ ಕೇಳ್ಕೊತಾರೆ ಆ ಕೆಲಸಗಳೆಲ್ಲ ಇಲ್ಲಿ ನಡೀತಾ ಇದೆ ಆದಷ್ಟು ಇದು ಈ ದೇವರು ಪ್ರತಿಯೊಬ್ಬರೂ ಇಲ್ಲಿ ಬರೋ ಥರ ದೇವರು ಕರೆಸ್ಕೊಳ್ತಾ ಇದ್ದಾನೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮೇಡಮ್ ನೋಡಿದ್ರಲ್ಲೇ ವೀಕ್ಷಕರೇ ವಿಜಯವಾಣಿಯ ಇಂದಿನ ದೇವಾಲಯ ದರ್ಶನದಲ್ಲಿ ವಿದ್ಯಾಗಣಪತಿ ಅಲ್ಲಿ ಏನೆಲ್ಲ ಪೂಜೆ ಪುನಸ್ಕಾರಗಳಿವೆ ಹಾಗೆಯೇ ಯಾವ ರೀತಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ಜೊತೆಗೆ ಸಾಕಷ್ಟು ಜನರು ತಮ್ಮ ಒಂದು ಜೀವನದಲ್ಲಿ ಬದಲಾದ ಘಟನೆಯನ್ನು ಕೂಡ ಹಂಚಿಕೊಂಡ್ರು ತಾವು ಕೂಡ ನಿಮ್ಮ ಕಷ್ಟದ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡುವುದನ್ನು ಮರಿಬೇಡಿ ಇದು ವಿದ್ಯಾರಣ್ಯಪುರದ 4ನೇ ಹಂತ BL ಬಡಾವಣೆ 8ನೇ ಮುಖ್ಯ ರಸ್ತೆಯಲ್ಲಿರುವಂತಹ ದೇವಸ್ಥಾನ ನಿಮ್ಮ ಕಷ್ಟಗಳೇನೇ ಇದ್ದರೂ ಇಲ್ಲಿ ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಶೀಘ್ರವೇ ಈಡೇರುತ್ತೆ ಅಂತಲೇ ಸಾಕಷ್ಟು ನಿದರ್ಶನಗಳು ಕೂಡ ಈಗ ಇದೆ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು